ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು, ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ನಮಸ್ಕಾರ ಸ್ನೇಹಿತರೆ, ಕಬ್ಬಿನ ಕೀಟಪೀಡೆಗಳ ಬಗ್ಗೆ ಕಲ್ತ್ಕೊಳ್ತಾ ಇದ್ವಿ. ಇವತ್ತಿಂದ ಈ ರಸ ಇರುವಂಥ ಕೀಟಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈ ರಸ ಇರುವ ಕೀಟಗಳಲ್ಲಿ ಹಲವಾರು ಜಾತಿಯ ಕೀಟಗಳಿದ್ದರೂ ಕಬ್ಬಿನಲ್ಲಿ ಕೀಟ ನಿರ್ವಹಣೆ ಬೇಕು ಅನ್ನೋದನ್ನು ಕಲಿಸ್ಕೊಟ್ಟಂಥ ಒಂದು ಕೀಟ ಬಂದಾಗ ಭಾಳ ಭಯಾನಕವಾಗಿ ಬಂದು ಕಬ್ಬಿನ ಉದ್ಯಮವೇ ನಮ್ಮಿಂದ ಕೈಬರೆ ಆಗುತ್ತೆ, ಕೈ ತಪ್ಪು ಹೋಗುತ್ತೆ ಅನ್ನುವಂಥ ಭಯ ಹುಟ್ಟಿಸಿದಂಥ ಒಂದು ಕೀಟದ ಬಗ್ಗೆ ಇವತ್ತು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಬೆಲ್ಲೋ ನಿಮಗೆ ನೋಡ್ತಾ ಇದ್ದಾಗಲೇ ಕೆಲವರಿಗೆ ಐಡಿಯಾ ಬಂದುಬಿಟ್ಟಿರುತ್ತೆ ಯಾವ ಹುಳದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತೇಳಿ. ಯಾವುದೂ ಅಲ್ಲ, ಕಬ್ಬಿನ ಬಿಳಿ ಹುಣ್ಣೆ ಏನು. ಸುಮಾರು 2002 ಈ ಶತಮಾನದ ಆರಂಭದಲ್ಲಿ ಈ ಒಂದು ಕೀಟ ನಮ್ಮಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ಕೋತು. ಅದೃಷ್ಟವಶಾತ್ ನಾನು ಆ ಕೀಟದ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ನನ್ನ ಗುರುಗಳಿಗೆ ನಾನು ಭಾಳ ಅಭಾರಿ. ನಾನು ನನ್ನ ಸಂಶೋಧನೆಗೋಸ್ಕರ ನನ್ನ ಮತ್ತು ನನ್ನ ಹಿರಿಯರ ಜೊತೆ ಕಬ್ಬಿನ ಜೊತೆ ಸುತ್ತಾಡ್ತಾ ಇರಲಾಗಿ ಈ ಒಂದು ಕೀಟದ ಜೊತೆ ಕೆಲಸ ಮಾಡೋದಕ್ಕೂ ಕೂಡ ನನ್ನ ಗುರುಗಳು ನನಗೆ ತದನಂತರ ಅವಕಾಶ ಮಾಡಿಕೊಟ್ರು, ಪ್ರೊಫೆಸರ್ ಲಿಂಗಪ್ಪ ಅವರು. ಈ ಒಂದು ಕೀಟ 2002 ಸುಮಾರು ಜೂನ್ ತಿಂಗಳಿನಲ್ಲಿ ಮೊದಲಿಗೆ ಸಾಂಗ್ಲಿ, ಮಹಾರಾಷ್ಟ್ರದ ಸಾಂಗ್ಲಿನಲ್ಲಿ ಮೊದಲಿಗೆ ಕಾಣಿಸ್ಕೊತು. ತದನಂತರ ಜೂನ್ ಕಡೆಯ ಭಾಗದಲ್ಲಿ ಅಥವಾ ಜುಲೈ ಮೊದಲನೇ ಭಾಗದಲ್ಲಿ ನಮ್ಮ ಅಥಣಿ ಭಾಗದಲ್ಲಿ ಕಾಣಿಸ್ಕೊತು. ತದನಂತರ ಆಗಸ್ಟ್ ಸೆಪ್ಟೆಂಬರ್ ವೇಳೆಗೆ ನಮಗೂ ಕೂಡ ಅದನ್ನು ಕಣ್ಣಾರ ನೋಡಲಿಕ್ಕೆ ಅವಕಾಶ ಸಿಕ್ತು. ಹೋಗಿ ನೋಡ್ಕೊಂಬಂದ್ವಿ. ಆ ಹುಳವನ್ನು ನಾವು ತಗೊಂಡು ಬಂದಾಗ ಮೊದಲಿಗೆ ನಮಗೆಲ್ಲ ಅನಿಸಿದ್ದು, ನನ್ನ ಗುರುಗಳಾದಿಯಾಗಿ ಎಲ್ಲರೂ ಸಹ ಅದನ್ನು ನೋಡಲಿಕ್ಕೆ ಅದು ನಮ್ಮ ಮೀಲಿ ಬಗ್ ತುಪ್ಪಳ ಕೀಟದಂತೆ ನಮಗೆಲ್ರಿಗೂ ಕಾಣಿಸ್ತು. ಆದರೂ ಅದೇ ಒಂದು ಸಂದರ್ಭದಲ್ಲಿ ಪ್ರೊಫೆಸರ್ ಸಿ ಎ ವಿರಕ್ತಮಠ, ನಮ್ಮ ಕೀಟಶಾಸ್ತ್ರದ ಒಬ್ಬ ಅತ್ಯಂತ ಪ್ರಮುಖ ವಿಜ್ಞಾನಿ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ, ಅವರು ಕೂಡ ಧಾರವಾಡಕ್ಕೆ ಬಂದರು. ಅವರೂ ಕೂಡ ಕ್ಷೇತ್ರ ಭೇಟಿ ಮಾಡಿ ನಮ್ಮ ಲ್ಯಾಬ್ನಲ್ಲೂ ಕೂಡ ನಮ್ಮ ಜೊತೆ ಕೂತ್ಕೊಂಡು ನೋಡಿ ಇದು ಯಾಕೆ ಏನು ಅನ್ನೋದನ್ನು ನಮಗೆ ವಿವರವಾಗಿ ತಿಳಿಸ್ಕೊಟ್ರು. ಈ ಒಂದು ಇದಕ್ಕಿಂತ ಮೊದಲು ಈ ಜಾತಿಗೆ ಏನು ಬರೀ ನಮ್ಮ ಸೇಬಿನ ಗಿಡದಲ್ಲಷ್ಟೇ ಬರ್ತಾ ಇತ್ತು, ಅದು ಬೇರೆ ಭಾಗದಲ್ಲಿ ಬರ್ತಾ ಇತ್ತು. ಬಟ್ ಇದರದು ವಿಪರ್ಯಾಸ ಆದರೆ ಇದು ಎಲೆಗಳ ಮೇಲೆ ಬರ್ತಾ ಇತ್ತು. ಇತಿಹಾಸದ ಪುಟಗಳನ್ನು ನಾವು ಹುಡ್ಕೋತಾ ಹೋದರೆ ಎಲ್ಲೂ ನಮಗೆ ಇದು ಸ್ಪಷ್ಟವಾದ ಮಾಹಿತಿ ಸಿಗಲಿಲ್ಲ. ಸಾಮಾನ್ಯ ಪುಸ್ತಕಗಳಲ್ಲಿ ನಾವು ದಿನವಯ್ಯು ಬಳಸ್ತಾ ಇದ್ದಂಥ ಪುಸ್ತಕಗಳಲ್ಲಂತೂ ಇದು ಉಲ್ಲೇಖನೇ ಇಲ್ಲ. ಹೇಗೋ ಕಷ್ಟಪಟ್ಟು ಯಾವುದೋ ಹಳೆ ಪುಸ್ತಕಗಳು, ಯಾರೂ ಬಳಸದೇ ಇರುವಂಥ ಪುಸ್ತಕಗಳು, ಯಾರೂ ಓದ್ದೇ ಇರುವಂಥ ಪುಸ್ತಕಗಳನ್ನು ಹುಡುಕಿದಾಗ ಸುಮಾರು 1948 ಈ ಒಂದು ಕೀಟದ ಬಗ್ಗೆ, ಕಬ್ಬಿಗೆ ಈ ಥರದ ಒಂದು ಹುಳ ಬರುತ್ತೆ, ತನ್ನಿಂದ ತಾನೇ ಬಂತು ಹೋಯಿತು ಅನ್ನುವಂಥದ್ದು ನಮ್ಮ ಈಶಾನ್ಯ ಪ್ರದೇಶಗಳಲ್ಲಿ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇತ್ತು ಅನ್ನುವಂಥ ಒಂದು ಉಲ್ಲೇಖ ಸಿಕ್ತು. ಅದರ ಬೆನ್ನೆತ್ಕೊಂಡು ಹೋಗ್ತಿದ್ದಾಗೆ ಹಾಗೆ ಕೇರಳದಲ್ಲಿ ಇದು ನಮ್ಮ ಬಿದಿರ ಮೇಲೆ ಬಂದಿತ್ತು ಅನ್ನುವಂಥದ್ದು ಇತ್ತು. ಆದರೆ ಬಿದಿರ ಮೇಲೆ ಬಂದಂಥ ಹುಳುವೇ ಬೇರೆ, ಇದೇ ಬೇರೆ ಅಂತ ತದನಂತರ ನಮಗೆ ಮನವರಿಕೆ ಆಯಿತು. ತದನಂತರ ಇದರ ಹಾವಳಿ ತುಂಬ ಬೆಳೀತಾ 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 ಹೋಗಿ ಕಬ್ಬಿನ ಉದ್ಯಮ ಭಾಳ ಸಂಕಷ್ಟದಲ್ಲೇ ಇತ್ತು. ಕಬ್ಬು ಬೆಳೆಯೋದೇ ಬೇಡ, ಕಬ್ಬು ನಾಟಿ ಮಾಡೋದೇ ಕಷ್ಟ ಅನ್ನುವಂಥ ಪರಿಸ್ಥಿತಿಗೆ ನಮ್ಮ ಕಬ್ಬಿನ ಬೆಳೆಗಾರರು ಹೋಗಿದ್ದರು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಕೃಷ್ಣ ಕಣಿವೆಯ ಕಬ್ಬಿನ ಬೆಳೆಗಾರರು, ನಮ್ಮ ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಅಥವಾ ಬೆಳಗಾವಿ ಜಿಲ್ಲೆ ಇರ್ಬೋದು, ಅಥವಾ ಧಾರವಾಡದ ಕೆಲವು ಪ್ರದೇಶಗಳಿರ್ಬೋದು, ಎಲ್ಲೆಲ್ಲಿ ಈ ಒಂದು ಹಾವಳಿ ಇತ್ತು ಅತಿ ಹೆಚ್ಚು ಬೆಳಗಾವಿ, ಬಾಗಲಕೋಟೆ ಮತ್ತು ನಮ್ಮ ಬಿಜಾಪುರ, ಧಾರವಾಡ, ಈ 4 ಜಿಲ್ಲೆಗಳ ರೈತರುಗಳು ಕಬ್ಬಿನ ಬೆಳೆಗಾರರು ಕಬ್ಬು ಹೋಯಿತು. ಅದರ ಜೊತೆಗೆ ಅತಿ ಹೆಚ್ಚು ಭಯ ಹುಟ್ಟಿದ್ದು ನಮ್ಮ ಕಬ್ಬಿನ ಉದ್ಯಮದಲ್ಲಿ, ಕಬ್ಬು ಕಾರ್ಖಾನೆಗಳಲ್ಲೂ ಕೂಡ ಇದು ಭಾಳಷ್ಟು ಕಳವಳವನ್ನು ಭಯವನ್ನು ಹುಟ್ಟು ಮಾಡಿದ್ದಂಥ ಒಂದು ಕೀಟ. ಭಾಳ ವೇಗವಾಗಿ ಇದು ಬೆಳೆಯನ್ನು ತನ್ನ ತೆಕ್ಕೆಗೆ ತಕ್ಕೊಂಡು ಭಾಳ ವ್ಯಾಪಕವಾಗಿ ಹರಡ್ಕೋತು. 2002 ಜುಲೈ ಅಥವಾ ಜೂನ್ ಕೊನೆಯ ಭಾಗದಲ್ಲಿ ಅಥವಾ ಜುಲೈನಲ್ಲಿ ಇದು ಆರಂಭ ಆದರೂ ಸುಮಾರು ನವಂಬರ್ ಡಿಸೆಂಬರ್ ಹೊಸರಿಗೆ ಇಷ್ಟೂ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡ್ಕೊತು.
2002 ಡಿಸೆಂಬರ್ ನವಂಬರ್ ಅಷ್ಟರಿಗೆ ಸಂಪೂರ್ಣ ಇದರ ವ್ಯಾಪ್ತಿ ಹೆಚ್ಚಾಯಿತು. ಈ ಕಡೆ ನಮ್ಮ ಬಳ್ಳಾರಿ ಭಾಗದ ರೈತರು ಕೂಡ ಇದ್ರ ಬಗ್ಗೆ ಕಾಳಜಿ ಶುರು ಮಾಡಿದರು. ಪುಣ್ಯಕ್ಕೆ ಅಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಆದರೆ 2004 ಮಧ್ಯಭಾಗದಲ್ಲಿ ಅಥವಾ ಜನವರಿ ಫೆಬ್ರವರಿ ಭಾಗದಲ್ಲಿ ಇದು ಕಾವೇರಿ ಕಣಿವೆನಲ್ಲೂ ಸಹ ಕಾಣಿಸ್ಕೊತು. ಕಾವೇರಿ ಕಣಿವೆನಲ್ಲಿ ಇದು ಕಾಣಿಸ್ಕೊಂಡು ಅದರ ಅವಲೋಕನ ಎಲ್ಲ ಮಾಡಿಕೊಂಡ ನಂತರ ಮೇ ಬಿ ಒಂದು 4-5 ತಿಂಗಳ ನಂತರ ಅದನ್ನು ನಾನು ಪತ್ರಿಕೆಯಲ್ಲೂ ಸಹ ಬರೆದಿದ್ದೆ. ಆ ಒಂದು ಟೈಟಲ್ ನನಗೆ ಇವತ್ತೂ ಕೂಡ ಭಾಳ ಖುಷಿ ಕೊಡ್ತದೆ. ಕೃಷ್ಣೆಯ ಒಡಲಿಂದ ಕಾವೇರಿಗೆ ಆ ಮಡಿಲಿಗೆ ಕಬ್ಬಿನ ಬಿಳಿ ಹುಣ್ಣೆ ಏನು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬರೆದಿದ್ದೆ ನಾನು. ಆ ಒಂದು ಟೈಟ್ಲ್ ಇವತ್ತೂ ನನಗೆ ಭಾಳ ಖುಷಿಯಾಗುತ್ತೆ. ಕಾರಣ ಅದನ್ನು ಟೈಟ್ಲ್ ಕಾಯಿನ್ ಮಾಡಿದ್ದ ಏನು ಶೀರ್ಷಿಕೆಯನ್ನು ನಿಗದಿ ಮಾಡಿದಂಥ ದಿನ ಯಾವುದು ಅಂತಂದರೆ ಆ ಒಂದು ಚಟುವಟಿಕೆಗಳನ್ನು ಗಮನಿಸಿ ನಾನು ಅವಾಗ ಮಂಡ್ಯದಲ್ಲೇ ಮನೆಯಲ್ಲೇ ಇದ್ದೆ. ಆ ಸಂದರ್ಭದಲ್ಲಿ ನನ್ನ ಸ್ನೇಹಿತರುಗಳು VC ಫಾರ್ಮ್ನಲ್ಲಿ ಈ ಥರ ಆಗಿದೆ, ನೀನು ಬಾ ಅಂತೇಳಿ ನನಗೆ ಕರೆದ್ರೂ ನನಗೆ ಹೋಗ್ಲಿಕ್ಕಾಗಲಿಲ್ಲ. ನನ್ನ ಆರೋಗ್ಯದ ಕಾರಣದಿಂದ ನಾನು ಹೋಗಲಿಲ್ಲ. ಬಟ್ ಅವರು ನನ್ನನ್ನು ತದನಂತರ ಪ್ರಯೋಗಾಲಯಕ್ಕೆ ಅಷ್ಟೇ ಕರ್ಕೊಂಡು ಹೋದರು. VC ಫಾರ್ಮ್ ಪ್ರಯೋಗಾಲಯಕ್ಕೆ ಅಲ್ಲಿಗಷ್ಟೇ ಹೋಗಿದ್ದೆ, ಕ್ಷೇತ್ರಕ್ಕೆ ಹೋಗಲಿಲ್ಲ. KR ಪೇಟೆನಲ್ಲಿ ಇದ್ರ ಅವಳಿ ಬಂದಿತ್ತು. ಅವಾಗ ಬಂದಂಥ ಒಂದು ಟೈಟ್ಲ್ ಏನಪ್ಪ ಅದು ಅಂತಂದರೆ ಫೆಬ್ರವರಿ 14 ಬಂದಿದ್ದದು. ಆ ಕಾರಣಕ್ಕೋಸ್ಕರ ನಾನು ಅದಕ್ಕೆ ಕೃಷ್ಣೆಯ ಒಡಲಿಂದ ಕಾವೇರಿಯ ಮಡಲಿಗೆ ಅನ್ನುವಂಥ ಟೈಟ್ಲನ್ನು ಶೀರ್ಷಿಕೆಯನ್ನು ಒಂದು ಲೇಖನಕ್ಕೆ ಕೊಟ್ಟಿದ್ದೆ ಪ್ರಜಾವಾಣಿನಲ್ಲಿ. 2004 ಅದನ್ನು ಪಬ್ಲಿಷ್ ಮಾಡಿದ್ದೆ. ಅದು ಹಳೆ ಇತಿಹಾಸ, ಅದು ಬಿಡಿ. ಬಟ್ ಈ ಹುಳದ ಹಾವಳಿ ಏನು ಅಂದರೆ 2003 ಇದು ಏನು ಮುಖ್ಯ ಬೆಳೆಗೆ ದಾಳಿಯನ್ನು ಮಾಡಿತು, ಅದರಲ್ಲೂ ಇದರ ಹಾವಳಿ ಚಳಿಗಾಲದಲ್ಲಿ ಭಾಳ ವ್ಯಾಪಕವಾಗಿರ್ತಿತ್ತು. ಚಳಿ ಹೆಚ್ಚಿದ್ದಾಗ ನೀರಾವರಿ ಹೆಚ್ಚಿದ್ದಂಥ ಪ್ರದೇಶಗಳಲ್ಲಿ ಇದರ ಹಾವಳಿ ಹೆಚ್ಚಾನೆಚ್ಚು ಇದರ ಹಾವಳಿಯನ್ನು ನಾವು ಹೆಚ್ಚಾಗಿ ಗಮನಿಸ್ತಾ ಇದ್ದಂಥದ್ದು ಪ್ರದೇಶಗಳು ಎಲ್ಲಿ ನೀರಾವರಿ ಹೆಚ್ಚಿದೆ ಅಥವಾ ಒಳಗೆ ತುಂಬ ಹತ್ತಿರದಲ್ಲಿ ಕೆರೆ ನಾಲೆಗಳಿಗೆ ತುಂಬ ಹತ್ತಿರದಲ್ಲಿ ಇದರ ಹಾವಳಿ ಸ್ವಲ್ಪ ಹೆಚ್ಚಾಗಿರೋದನ್ನು ನಾವು ಪ್ರಮುಖವಾಗಿ ಗಮನಿಸಿದ್ವಿ. ತದನಂತರ 2003 ಸೆಪ್ಟೆಂಬರ್ ಅಕ್ಟೋಬರ್ ವೇಳೆಗೆ ನಮಗೆ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು 2000 ನಾವು ಶುರು ಮಾಡಿದ್ವಿ. 2002 ಆಗಸ್ಟಿಂದನೇ ನಾವು ಶುರು ಮಾಡಿದ್ವಿ. 2003 ಸೆಪ್ಟೆಂಬರ್ ವೇಳೆಗೆ ನಮಗೆ ಭಾಳ ಒಂದು ವಿಶಿಷ್ಟವಾದಂಥ ಘಟ್ಟವನ್ನು ನಾವು ತಲುಪಿದ್ವಿ. ಆ ಒಂದು ತಂಡದಲ್ಲಿ ನಮ್ಮ ತಂಡದಲ್ಲಿ ಡಾಕ್ಟರ್ RK ಪಾಟೀಲು, ಡಾಕ್ಟರ್ ತಿಪ್ಪಣ್ಣವರು, ನನ್ನ ಸ್ನೇಹಿತರಾದ ಡಾಕ್ಟರ್ ವಿದ್ಯಾಮೌಲಿಮನಿ, ನಾವು 4 ಭಾಳ, ಅದರ ಜೊತೆಗೆ ನಮ್ಮ ಮಾಲತೇಶ್ ಪುಟ್ಟಣ್ಣವರು, ನಾವು 5 ಭಾಳ ಹೆಚ್ಚಾಗಿ ಇದರಲ್ಲಿ ಪ್ರತಿದಿನ ಕೆಲಸ ಮಾಡ್ತಿದ್ವಿ. ಬೇರೆ ಕೆಲಸಗಳೆಲ್ಲ ಬಿಟ್ಟು ಬರೇ ಇದ್ರು, ಹಿಂದೆ ಇದ್ವಿ ನಾವು ಈ ಬಿಳಿ ಹುಣ್ಣೆ ಏನು. ಆರಂಭದಲ್ಲಿ ನಮಗೆ ಇದನ್ನು ತಿನ್ನುವಂಥ ಒಂದು ಪತಂಗ ಜಾತಿಗೆ ಸೇರಿದಂಥ ಒಂದು ಕೀಟ ಭಾಳ ಆಸಕ್ತಿಯನ್ನು ಅಚ್ಚರಿಯನ್ನು ಮೂಡಿಸಿತ್ತು. ಬಟ್ ಅದು ನೈಸರ್ಗಿಕವಾಗಿ ಲಭ್ಯ ಇತ್ತು. ಅದನ್ನು ನಾವು ಪ್ರಯೋಗಾಲಯದಲ್ಲಿ ಉತ್ಪನ್ನ ಮಾಡಲಿಕ್ಕೆ ಅಥವಾ ಅಭಿವೃದ್ಧಿ ಮಾಡಲಿಕ್ಕೆ ಅಷ್ಟು ಸಹಕಾರ ನೀಡಲಿಲ್ಲ. ಅದನ್ನು ಈವನ್ KG ಹೌಸಲ್ಲಿ ಮಾಡಲಿಕ್ಕೆ ನಾವು ಮತ್ತು ನಮ್ಮ ಸಂಕೇಶ್ವರ ಫಾರ್ಮ್ನಲ್ಲಿ ಧಾರವಾಡದಲ್ಲಿ ಮತ್ತು ಸಂಕೇಶ್ವರ ಫಾರ್ಮ್ನಲ್ಲಿ ಭಾಳ ಪ್ರಯತ್ನ ಮಾಡಿದ್ವಿ. ನಾವು ಅಂದ್ಕೊಂಡಷ್ಟು ನಿರೀಕ್ಷೆ ಸಾಧಿಸಲಿಕ್ಕೆ ನಮಗೆ ಆಗಲಿಲ್ಲ. ಆದರೆ 2003 ಸೆಪ್ಟೆಂಬರ್ನಲ್ಲಿ ನಮಗೆ ಸುಣ್ದೋಳಿ ಅನ್ನುವಂಥ ಗ್ರಾಮದಲ್ಲಿ ಒಬ್ಬರ ರೈತರ ತೋಟದಲ್ಲಿ 4 ಮಕ್ಕಳು, ತಂದೆ ತಾಯಿ ಇವರೇ ದೊಡ್ಡ ಕುಟುಂಬದ ಮಕ್ಕಳುಗಳು ಎಲ್ಲರೂ ಮನೆ ಬಿಟ್ಟು ಎಲ್ಲರೂ ಅವರ ಬೀಗರ ಮನೆಗೆ ಹೋಗಿ ಸೇರ್ಕೊಂಬಿಟ್ಟಿದ್ರು. ಕಾರಣ ಇಷ್ಟೇ, ತಂದೆ ಅದಕ್ಕೆ ಸಿಂಪರಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳ ವಾದ ಏನು ಅಂತಂದರೆ ನಾವು ಏನು ಸಿಂಪರಣೆ ಮಾಡಿದ್ರೂ ಅದು ಹುಳ ವಾಪಸ್ ಬರ್ತಾಯಿದೆ, ಹೋಗ್ತಾ ಇಲ್ಲ, ಹಾಗಾಗಿ ಸಿಂಪರಣೆ ಮಾಡೋದು ವ್ಯರ್ಥ, ಖರ್ಚು ಜಾಸ್ತಿ ಅನ್ನೋ ಒಂದು ಇದರಿಂದ ಅಪ್ಪನ ಒಂದು ಇದನ್ನು ತಪ್ಪಿಸ್ಕೊಂಡು ಎಲ್ಲರೂ ಕೂಡ ಅವರ ಶ್ರೀಮತಿಯರನ್ನ ಕರ್ಕೊಂಡು ಅವರವರ ತವರು ಮನೆಗಳಿಗೆ ಹೋಗ್ಬಿಟ್ಟಿದ್ರು. ಈ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಏನಿದೆ ಅಂತೇಳಿ ಅವರ ಒಂದು ರೈತರ ತೋಟಕ್ಕೆ ಹೋಗಲಾಗಿ ಅಲ್ಲಿ ನಮಗೆ ಈ ಮೈಕ್ರೋಮಸ್ ಸಿಗರೋಟಸ್ ಅಂತೇಳಿ ಒಂದು ಹೊಸ ಪ್ರಭೇದ ನಮಗೆ ಸಿಕ್ತು. ಈ ಪ್ರಭೇದ ಹೊಸದೇನಲ್ಲ, ಭಾಳ ಹಿಂದೆ ನಮ್ಮ ಕೀಟವಿಜ್ಞಾನಿಗಳು ಗುರುತಿಸಿದ್ರು. ಆದರೆ ಅದು ನಮ್ಮ ಪ್ರದೇಶದಲ್ಲಿ ಇದೆ ಅನ್ನೋದನ್ನು ನಾವು ಮೊದಲಿಗೆ ಗುರುತಿಸಿದ್ವಿ. ಅದು ನಮ್ಮ ಭಾಗಕ್ಕೆ, ನಮ್ಮ ಭಾರತ ಮತ್ತು ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ಈ ಪ್ರದೇಶಕ್ಕೆ ಸೀಮಿತವಾದಂಥ ಒಂದು ಕೀಟ ಪ್ರಭೇದ.
ಆದರೆ ಅದು ಅಷ್ಟು ಸಂಖ್ಯೆನಲ್ಲಿ ಇತ್ತು ಅನ್ನೋದನ್ನೇ ಕೂಡ ವಿಜ್ಞಾನಕ್ಕೆ ಮೊದಲಿಗೆ ನಾವೇ ಇದು ಮಾಡಿದ್ದು, ನಮ್ಮ ಭಾಗದಲ್ಲಿ ಇದೆ ಅಂತೇಳಿ ಹಿಂದೆ ಕೀಟ ವಿಜ್ಞಾನಿಗಳು ಗುರುತಿಸಿದ್ರು. ಆದರೆ ಅದರ ಸಂಖ್ಯೆ ಅಷ್ಟು ಹೇರಳವಾಗಿದೆ ಅನ್ನೋದನ್ನು ಈ ಬಿಳಿ ಹುಣ್ಣೆ ಏನು ಮತ್ತು ನಮಗೆ ಇದನ್ನು ಗುರುತಿಸಿದಂಥ ಒಂದು ಅವಕಾಶ ಸಿಕ್ತು. ಅದಕ್ಕೆ ನಾನು ನನ್ನ ಗುರುಗಳಿಗೆ ಬಿಳಿ ಹುಣ್ಣೆಯನಿಗೆ ಇಬ್ಬರಿಗೂ ಕೂಡ ಭಾಳ ಆಭಾರಿ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ, ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್ ಫಾಗರ್ ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ, ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ತದನಂತರ 2003 ನಾವು ಅದನ್ನು ತೊಗೊಂಡ್ಬಂದು ಬೆಳೆಸಬೇಕು ಅಂತೇಳಿ ಭಾಳ ಪ್ರಯತ್ನ ಮಾಡಿದ್ವಿ. ಏನೆಲ್ಲ ಸರ್ಕಸ್ ಮಾಡಿದ್ರೂ ನಮಗೆ ಅದನ್ನು ಇದು ಮಾಡಲಿಕ್ಕೆ ಆಗಲಿಲ್ಲ. ತದನಂತರ ನನ್ನ ಜೂನಿಯರ್ ಡಾಕ್ಟರ್ ವಿದ್ಯಾಮೌಲಿಮನಿಯವರು ಹೊಲದಲ್ಲಿ ಹೀಗೆ ನನ್ನ ಕೈನಲ್ಲಿ ಇದನ್ನು ಹುಡುಕೋದಕ್ಕಾಗೋದಿಲ್ಲ, ಯಾಕೆಂದರೆ ನಾವು ಎಲ್ಲ ಕೀಟಗಳನ್ನು ಹುಡುಕಿದ್ವಿ. ನಾವು ಮೊದಲನೇ ಬಾರಿ ನಮ್ಮ ಸುಂದೋಳಿ ಗ್ರಾಮದಲ್ಲಿ ನನ್ನ ಗೈಡನ್ನು ಕರ್ಕೊಂಡು ಹೋದಾಗ ಪ್ರೊಫೆಸರ್ ಲಿಂಗಪ್ಪ ಅವ್ರನ್ನ, ಅವರ ಅಪಾಯಿಂಟ್ಮೆಂಟ್ ನಮಗೆ ಸಿಗೋದೇ ಕಷ್ಟ ಅಂತದ್ರಲ್ಲಿ ಒಂದು ದಿನ ನಮ್ಮ ಜೊತೆ ಕಳೀತೀವಿ ಅಂತ ಅವ್ರ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆದರೆ ಹುಳ ನೋಡಲಿಕ್ಕೆ ನಮಗೆ ಎಲ್ಲೂ ಕಾಣಿಸ್ತಾ ಇಲ್ಲ, ಭೂಮಿಯಿಂದನೇ ಸಂಪೂರ್ಣವಾಗಿ ಮಾಯ ಆಗೋಗಿತ್ತು. ಅಂಥ ಟೈಮ್ನಲ್ಲಿ ಪ್ರಯತ್ನ ಮಾಡ್ರಪ್ಪ, ನೀನು ಬೆಲೆ ಮೇಲುಗಡೆ ಹುಡುಕು, ನೀನು ಕೆಳಗಡೆ ಹುಡುಕು, ನೀನು ಕೆಳಗಡೆ ರೌದಿನಲ್ಲಿ ಹುಡುಕು, ಹಾಗೆ ಈಗ ಎಲ್ಲ ಭಾಗಗಳನ್ನು ಹಂಚಿಕೊಂಡು ಹುಡುಕಿದಾಗ ನಮಗೆ ಕೆಳಗಡೆ ರೌದಿನಲ್ಲಿ ಇದು ಗೂಡು ಕಟ್ಕೊಂಡಿದ್ದು ಬಂತು. ಬಟ್ ನಮಗೆ ಇನ್ನೂ ಹುಳ ಅಷ್ಟೇ ನೋಡಿದ್ವಿ, ಅದ್ರ ಬೇರೆ ಹಂತಗಳನ್ನು ನಾವಿನ್ನೂ ನೋಡಿರಲಿಲ್ಲ, ಅಥವಾ ಅದರ ಪ್ರೌಢ ಹಂತ ನೋಡಿದ್ವಿ, ಆದರೆ ಇದನ್ನು ಮಾತ್ರ ನಾವು ನೋಡೇ ಇರಲಿಲ್ಲ. ಆಗ ನಮಗೆ ಈ ಕೋಶಗಳು ಭಾಳ ಹೇರಳ ಸಂಖ್ಯೆಯಲ್ಲಿ ಸಿಕ್ಕವು. ಆ ಒಂದು ಕಾರಣದಿಂದಾಗಿ ತದನಂತರ ನಮ್ಮ ಗುರುಗಳು ಈ ಹುಳುವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಕಬ್ಬಿನಲ್ಲಿ ರೌದಿ ತೆಗೆಯೋದನ್ನು ನಿಲ್ಲಿಸಬೇಕು. ಎಲ್ಲ ಭಾಗಕ್ಕೂ ಅಲ್ದಿದ್ರು ಸ್ವಲ್ಪ ಭಾಗಕ್ಕಾದರೂ ನಾವು ರೌದಿಯನ್ನು ಅಲ್ಲಲ್ಲೇ ಬಿಡಬೇಕು ಗಿಡದಲ್ಲೇನೋ ಒಂದು ಶಿಫಾರಸನ್ನು ತಂದರು. ಆದರೆ ಅಲ್ಲೊಂದು ಎಚ್ಚರಿಕೆಯನ್ನು ಗಮನಿಸಿದ್ರು, ಯಾವ ಹೊಲದಲ್ಲಿ ನಮ್ಮ ಸ್ಕೇಲ್ ಶಲ್ಕ ಕೀಟಗಳು ಅಥವಾ ತುಪ್ಪಳ ಕೀಟಗಳು ಮತ್ತು ನಮ್ಮ ಇಂಟರ್ನೋಡ್ ಬೋರರ್ ಜಾಸ್ತಿ ಇದು ಅಂಥ ಕ್ಷೇತ್ರಗಳನ್ನು ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ರೌದಿಯನ್ನು ತೆಗೆಯೋದನ್ನು ಕಡಿಮೆ ಮಾಡಿ ಮಿತಗೊಳಿಸಿ. 2 ಸಾಲಿತ್ತು ಅಂದರೆ 1 ಸಾಲಿನಲ್ಲಿ ತೆಗಿರಿ, ಇನ್ನೊಂದು ಸಾಲಿನಲ್ಲಿ ಬಿಡಿ ಅನ್ನುವಂಥ ಒಂದು ಶಿಫಾರಸನ್ನು ಕೂಡ ಅವರು ಮಾಡಿದ್ರು. ಏಕೆ ಅಂತಂದರೆ ಈ ಹುಳುವನ್ನು ನಾವು ಸಾಕೋಬೇಕಿತ್ತು ಅಥವಾ ಸಂರಕ್ಷಣೆ ಮಾಡಬೇಕಿತ್ತು, ಉತ್ತೇಜಿಸಬೇಕಿತ್ತು, ಆ ಕಾರಣಕ್ಕೋಸ್ಕರ ಇದು ಒಂದು ಇದನ್ನು. ತದನಂತರ ಈ ಹುಳಕ್ಕೆ ನಾವು ಪ್ರಯೋಗಾಲಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ. ಪ್ರೌಢ ಅಂತ ಬಂದವು, ಆದರೆ ಮೊಟ್ಟೆ ಇಡಲಿಲ್ಲ, ಸತ್ತೋದ್ವು. ಹೇಗೆ ಮಾಡೋದು ಅಂತೇಳಿ ಕ್ಷೇತ್ರದಲ್ಲಿ ಹೇಗಿದೆ ಅಂತೇಳಿ ಮತ್ತೆ ಹುಡ್ಕೊಂಡು ಹೋದಾಗ ನನ್ನ ಸ್ನೇಹಿತೆ, ನನ್ನ ಕೈಲಾಗೋದಿಲ್ಲಪ್ಪ, ಸುಸ್ತಾಗೋಗಿದೆ ಅಂತೇಳಿ ಕಬ್ಬಿನಲ್ಲಿ ಹಾಗೆ ಸುಸ್ತಾಗಿ ಬಿದ್ದೋಗ್ಬಿಟ್ಲು. ಬಿದ್ದೋದೊಳಗೆ ಕಣ್ಣಿಗೆ ಏನೋ ಮಿಂಚು ಹೊಳೆಯಿತು. ನಮ್ಮ ಜೇಡರ ಬಲೆನಲ್ಲಿ ಅದರ ಏನೋ ಒಂದು ಮೊಟ್ಟೆಗಳ ರೀತಿ ಕಾಣಿಸಿದ್ವು. ಆದರೆ ಇದು ಇದೇ ಉಳೋದು ಮೊಟ್ಟೆನೋ ಏನೋ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಪ್ರಯತ್ನ ಮಾಡೋಣ ಅಂತೇಳಿ ತೊಗೊಂಬಂದ್ವಿ. ನಾವು ಪ್ರಯೋಗಾಲಯದಲ್ಲಿ ಹಿಟ್ಟು ನೋಡಿದಾಗ ಅದಕ್ಕೆ ಆ ಮೊಟ್ಟೆಗಳು ಹೊಡೆದು ನಮ್ಮ ಮರಿ ಹುಳುವೆ ಬಂತು, ಮೈಕ್ರೋಮಸ್ ಮರಿ ಹುಳುವೆ ಬಂತು. ಆ ಮರಿ ಹುಳುವನ್ನು ತಗೊಂಡು ಅದರಿಂದ ಹುಚ್ಚಿದ ಏನು ಉತ್ತೇಜನ ಪಡೆದಂಥ ನಮ್ಮ ವಿದ್ಯಾಮೌಲಿಯವರು ಅದಕ್ಕೆ ನಮ್ಮ ದಾರ ಹತ್ತಿಯ ದಾರಗಳನ್ನು ನೂಲುಗಳನ್ನು ಬಾಟಲ್ನಲ್ಲಿ ಕೊಟ್ಟು ಆ ಒಳಗನ್ನು ಬಿಟ್ಟಾಗ ಅದು ಮೊಟ್ಟೆ ಇಡೋದನ್ನು ಶುರು ಮಾಡಿತು. ಈ ಒಂದು ತಂತ್ರಜ್ಞಾನವನ್ನು ಅವರು ಅಭಿವೃದ್ಧಿ ಮಾಡಿದ್ರು. ತದನಂತರ ಆ ಒಂದು ಈ ಒಂದು ಆವಿಷ್ಕಾರಗಳು ಮತ್ತು ಇನ್ನೂ ಹಲವಾರು ಈ ಮೈಕ್ರೋಮಸ್ ಬಗ್ಗೆ ಆವಿಷ್ಕಾರಗಳಿಗೆ ಅವರಿಗೆ ನಮ್ಮ ICRನಲ್ಲಿ ಕೊಡುವಂಥ
ಜವಾಹರ್ಲಾಲ್ ನೆಹರು ಅವಾರ್ಡ್ ಕೂಡ ಬಂತು ಅವರಿಗೆ, ಪ್ರಶಸ್ತಿ ಕೂಡ ಅವರ ಒಂದು ಪಿ ಎಚ್ ಡಿ ಅಧ್ಯಯನಗಳಿಗೆ ಬಂತು. ಅದರಲ್ಲಿ ಇದು ಆರಂಭಿಕ ಒಂದು ಹಂತ ಅವರ ಒಂದು ಅಧ್ಯಯನದ್ದು. ಇಲ್ಲಿಂದ ನಮ್ಮ ಈ ಮೈಕ್ರೋಮಸ್ ಅಭಿವೃದ್ಧಿ ಮಾಡುವಂಥ ಒಂದು ಕ್ರಿಯೆ ಶುರುವಾಯಿತು. ಇದೇ ಒಂದು ಸಂದರ್ಭದಲ್ಲಿ ನಮ್ಮ ಆಗಿನ ಅಗ್ರಿಕಲ್ಚರ್ ಕಮಿಷನರ್ ಡಾಕ್ಟರ್ ಸುಬ್ರಹ್ಮಣ್ಯನ್ ಮತ್ತು ಅವ್ರ ಜೊತೆ ನಮ್ಮ ಆಗಿನ ಕೃಷಿ ಮಂತ್ರಿ ಡಾಕ್ಟರ್ ಶ್ರೀನಿವಾಸ್ ಅವರು, ಶ್ರೀನಿವಾಸ್ ಗೌಡ ಅವರು ಬಂದಿದ್ದರು ನಮ್ಮ ಪ್ರಯೋಗಾಲಯಕ್ಕೆ. ಆ ಒಂದು ಕ್ಷಣದಲ್ಲಿ ದುರಾದೃಷ್ಟವಶಾತ್ ನನ್ನ ಗೈಡು ನನ್ನ ಪ್ರಯೋಗಾಲಯದಲ್ಲಿ ಇರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಬೇರೆ ಇನ್ನೊಂದು ಪ್ರಯೋಗಾಲಯದಲ್ಲಿ ಅವರಿದ್ದರು. ಮಿನಿಸ್ಟ್ರು ಮತ್ತು ಕಮಿಷನರ್ ನಮ್ಮ ಪ್ರಯೋಗಾಲಯಕ್ಕೆ ತುರಂತ ಅಂತೇಳಿ ಬಂದುಬಿಟ್ರು. ಆವಾಗ ಇದನ್ನು ಯಾಕೆ ನೀವು ಕ್ಷೇತ್ರಕ್ಕೆ ತೊಗೊಂಡು ಹೋಗಿಲ್ಲ ಅಂದರೆ ನಮಗೆ ಅನುದಾನದ ಕೊರತೆ ಅಂದ ತಕ್ಷಣ ತಕ್ಷಣವೇ ಸರ್ಕಾರ ನಮಗೆ ಅನುದಾನ ಕೊಡೋದಕ್ಕೆ ಒಂದು ಆಶ್ವಾಸನೆ ಆ ಕ್ಷಣದಲ್ಲೇ ಮಿನಿಸ್ಟ್ರು ಮಾಡಿದ್ರು. ತದನಂತರ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸುಮಾರು 50 ಲಕ್ಷಗಳಷ್ಟು ಅನುದಾನ ನಮ್ಮ ಯೋಜನೆಗೆ ಬಂತು. ಅದರ ನಂತರ ನಾವು ನಮ್ಮ ಜೊತೆ ಹಲವಾರು ಸಕ್ಕರೆ ಕಾರ್ಖಾನೆಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಉಗಾರ್ ಶುಗರ್ ವರ್ಕ್ಸು, ನಂದಿ ಸಕ್ಕರೆ ಕಾರ್ಖಾನೆ, ಇವರು ಭಾಳ ನಮಗೆ ಭಾಳಷ್ಟು ಸಹಕಾರ. ಅದರ ಜೊತೆಗೆ ಅದೇ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಕ್ಕರೆ ಸಂಸ್ಥೆ ಕೂಡ ಕೈ ಜೋಡಿಸಿ ಇವು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ವ್ಯಾಪಕವಾಗಿ ನಾವು ಇದು ಮಾಡಿ, ಮೊದಲು ನಮ್ಮ ಆದ್ಯತೆ ಈ ಮೈಕ್ರೋಮಸ್ಸನ್ನು ನಮ್ಮ ಪರಿಸರದಲ್ಲಿ ಉಳಿಸ್ಕೊಳ್ಳೋದು, ಅದು ಇದ್ದದ್ದನ್ನು ಉತ್ತೇಜಿಸೋದು ಅಂಥದ್ದು. ಮತ್ತು ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ಅವಶ್ಯಕತೆ ಬಿದ್ದರೆ ಅದನ್ನೇ ರೈತರುಗಳೇ ಸಾಮೂಹಿಕವಾಗಿ ತೊಗೊಂಡು ಹೋಗಿ ಬಿಟ್ಕೊಳ್ಳುವಂಥ ಒಂದು ಚಟುವಟಿಕೆ ಭಾಳಷ್ಟು ಏನು ಎಲ್ರಿಗೂ ಗಮನ ಹರಿಸುವಂಥದ್ದು, ಎಲ್ರಿಗೂ ಮಾಹಿತಿ ಹಂಚ್ಕೊಳ್ಳುವಂಥ ಕಾರ್ಯಕ್ರಮವನ್ನು ನಮ್ಮ ಗುರುಗಳ ನೇತೃತ್ವದಲ್ಲಿ ನಾವು ಮಾಡಿದ್ವಿ. ಅದು ಭಾಳ ಪರಿಣಾಮಕಾರಿಯಾದ ಫಲವನ್ನು ನೀಡಿತು. ಅದರ ಜೊತೆಗೆ ಕೀಟನಾಶಕಗಳನ್ನು ಬಳಕೆಯನ್ನು ಅತ್ಯಂತ ಕಡಿಮೆ ಮಾಡೋದು ಅಥವಾ ಬಳಸದೇ ಇರುವಂಥದ್ದಕ್ಕೆ ನಾವು ಎತ್ತಿನ ಒತ್ತನ್ನು ಕೊಟ್ವಿ. ಇದು ಕೂಡ ಭಾಳ ಪರಿಣಾಮವನ್ನು ನೀಡಿತು. ಇನ್ಫ್ಯಾಕ್ಟ್ ಆ ಕಾಲಮಾನಗಳಲ್ಲಿ ನಾವು ನಮ್ಮ ಪ್ರಯೋಗಾಲಯದಿಂದ ರೈತರ ಕ್ಷೇತ್ರಗಳಿಗೆ ಹೋದರೆ ಹುಳ ಬಿಡೋರು ಬಂದರು ಅಂಥೇಳಿ ನಮಗೆ ಭಾಳ ವಿಶೇಷವಾಗಿ ಗೌರವವನ್ನು ಕೊಡ್ತಾಯಿದ್ರು. ಪ್ರೀತಾಧಾರಗಳಿಂದ ನಮ್ಮನ್ನು ಅವರು ತೋಟಗಳಿಗೆ ಕಬ್ಬಿನ ಗದ್ದೆಗಳಿಗೆ ನಮ್ಮನ್ನು ಕರ್ಕೊಂಡೋಗಿ ಇಲ್ಲಿ ಹುಳ ಇದೆಯಾ ನೋಡಿ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ನಮ್ಮಿಂದ ಮಾಹಿತಿಯನ್ನು ಕೂಡ ತಗೋತಾಯಿದ್ರು. ಭಾಳ ಖುಷಿಯಾಗಿದ್ದಂಥ ಒಂದು ಇದು. ಬಟ್ ಅದರ ಜೊತೆಗೇ ಅದೇ ಸಂದರ್ಭದಲ್ಲಿ ನಮ್ಮ ICARನವರು ಕೂಡ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇನ್ನೂ ಒಂದು ಯೋಜನೆಯನ್ನು ಕೊಟ್ಟರು. ಅದರಲ್ಲಿ ಇನ್ನೊಂದು ಪರತಂತ್ರಜೀವಿಯನ್ನು ನಮ್ಮ ಆ್ಯಪಲ್ ಬಿಳಿ ಉಣ್ಣೆ ಏನಿಗೆ ಬರೆದು ಬಳಸ್ತಾ ಇದ್ದಂಥ ಅಥವಾ ಬಿಳಿ ನೊಣಗಳಿಗೆ ಬಳಸ್ತಾ ಇದ್ದಂಥ ಒಂದು ಪರತಂತ್ರ ಜೀವಿಯನ್ನು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಡುಗಡೆ ಮಾಡಿಸಿದ್ರು. ಅದಕ್ಕೆ ನಮ್ಮ NBIR ಹೆಬ್ಬಾಳದವರು ಕೂಡ ಅವ್ರ ಜೊತೆ ಸೇರಿಕೊಂಡು ಇದು ಮಾಡಿದ್ರು. ಇವೆಲ್ಲವೂ ಸೇರಿ ಇವತ್ತು ಕಬ್ಬಿನ ಬಿಳಿ ಉಣ್ಣೆ ಏನು ನೈಸರ್ಗಿಕವಾಗಿ ನಮ್ಮ ಪರಿಸರದಲ್ಲಿ ಹೊರಟಾಗಿದೆ. ಇದಕ್ಕೆ ಕಾರಣ ಕೀಟನಾಶಕವನ್ನೇ ಬಳಸದೇ ಇದ್ದಂಥ ರೈತರುಗಳು ಗೊಣ್ಣೆ ಹುಳಕ್ಕಷ್ಟೇ ಹರಳು ರೂಪದ ಕೀಟನಾಶಕಗಳನ್ನು ಮಣ್ಣಿಗೆ ಹಾಕ್ತಿದ್ರು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಕೀಟನಾಶಕ ಸಿಂಪರಣೆಯನ್ನೇ ಬಳಸ್ತಾ ಇರುವಂಥದ್ದು. ಕೀಟನಾಶಕಗಳ ಸಿಂಪರಣ ಯಂತ್ರಗಳ ಬಗ್ಗೆ ಅರಿವೇ ಇಲ್ಲದಂಥ ಕಬ್ಬಿನ ರೈತರು ಸಹ ಕೀಟನಾಶಕಗಳನ್ನು ಸಿಂಪಡಿಸುವಂಥ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರು. ಮತ್ತು ಅದನ್ನು ಎತ್ತರದ ಬೆಳೆಗಳಿಗೆ ಸಿಂಪರಣೆ ಮಾಡ್ಕೊಳ್ಳೋದಕ್ಕೆ ಟ್ರ್ಯಾಕ್ಟರ್ಗಳ ಮೇಲೆ ನಿಂತ್ಕೊಂಡು ಅಥವಾ ಏಣಿಗಳನ್ನು ಎರಡು ಮೂರು ಏಣಿಗಳನ್ನು ಕಟ್ಕೊಂಡು ಅದ್ರ ಮೇಲೆ ನಿಂತ್ಕೊಂಡು ಹೊಲದ್ದು ತುಂಬ ಹರಡುವಂಥದ್ದು ಅಥವಾ ನಮ್ಮ ರೇನ್ ಗನ್ಗಳನ್ನು ಹೇಳಿಸ್ಕೊಂಡು ಅದನ್ನು ಸಿಂಪರಣೆಯನ್ನು ಮಾಡುವಂಥದ್ದು ಎಲ್ಲ ಭಾಳ ಆವಿಷ್ಕಾರಗಳನ್ನು ಸಂಶೋಧನೆಗಳನ್ನು ರೈತರುಗಳೇ ಭಾಳಷ್ಟು ಮಾಡಿದರು. ಆದರೆ ಅವುಗಳೆಲ್ಲವನ್ನು ಮೀರಿ ಈ ನೈಸರ್ಗಿಕ ಕ್ರಮಗಳೇ ಅತ್ಯಂತ ಪರಿಣಾಮಕಾರಿ ಅನ್ನುವಂಥದ್ದನ್ನು ಭಾಳ ಅತ್ಯಂತ ಕಡಿಮೆ ಅವಧಿನಲ್ಲಿ 2002ರಲ್ಲಿ ಬಂತು, 2003ವರೆಗೂ ಕೀಟನಾಶಕಗಳ ಬಳಕೆ ಭಾಳ ಹೇರಳವಾಗಿತ್ತು. 4-6ರವರೆಗೆ 90% ರೈತರು ಕಬ್ಬು ಕೀಟನಾಶಕಗಳ ಬಳಕೆ ಬೇಡ ಅನ್ನೋದನ್ನು ಮನವರೆದರು. ಕೀಟನಾಶಕಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ರು. ನಿಲ್ಲಿಸಿದಾಗ ಈ ಒಂದು ಪರಭಕ್ಷಕ ಎರಡು ಪರಭಕ್ಷಕ ಜೀವಿಗಳು, ಒಂದು ನಮ್ಮ ಮೈಕ್ರೋಮಸ್ ಸಿಗ್ರೆಟಸ್ ದೊಡ್ಡ ಪ್ರಮಾಣದಲ್ಲಿ, ತದನಂತರ ನಮ್ಮ ಲೆಪ್ಟಾಪ್ಟರ ಪರತಂತ್ರ ಜೀವಿ ಪರಭಕ್ಷಕ ಜೀವಿ ಮತ್ತು ನಮ್ಮ ಪರತಂತ್ರ ಜೀವಿ ಮೂರೂ ಸೇರಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಈ ಒಂದು ಬಿಳಿ ಉಣ್ಣೆ ಏನನ್ನು ನಮ್ಮ ಕಬ್ಬಿನ ಪರಿಸರದಲ್ಲಿ ವ್ಯವಸ್ಥಿತವಾಗಿ ನಿಯಂತ್ರಣಕ್ಕೆ ತಂದು 2008ರ ನಂತರ ಅಬ್ಸಲ್ಯೂಟ್ಲಿ ನಮಗೆ ಎಲ್ಲೂ ಇದರ ಹಾವಳಿ
ದೊಡ್ಡ ಪ್ರಮಾಣದಲ್ಲಿ ಕಾಣಿಸ್ತಾ ಇಲ್ಲ. ನಾನು ಈಗಾಗಲೇ ಹೇಳಿದಂಗೆ ಕಳೆದ 5-6 ವರ್ಷಗಳಲ್ಲಿ ಒಬ್ಬರು ಅಥವಾ ಇಬ್ಬರು ರೈತರುಗಳು, ಒಬ್ಬರು ಈ ಕಡೆ ನಮ್ಮ ಶ್ರೀರಂಗಪಟ್ಟಣ ಅಥವಾ ಕೆ ಆರ್ ಪೇಟೆ ಭಾಗದಿಂದ ಫೋನ್ ಮಾಡಿದ್ರೆ, ಮತ್ತು ಯಾರೋ ನಮ್ಮ ಗೋಕಾಕ್ನಲ್ಲಿ ಸತತವಾಗಿ ಇದೆ ಇದು. ಯಾಕೆ ಅಂತಂದರೆ ಆ ಒಂದು ಮೂಲ ಪ್ರದೇಶಗಳನ್ನು ಇದು ಬಿಟ್ಟಿಲ್ಲ. ಇಲ್ಲೂ ಕೂಡ ಈ ಮಾಹಿತಿಗಳು ಎಲ್ಲಿಂದ ಬರ್ತಾ ಇದ್ದಾವೆ, ನಾನು ಈಗಾಗಲೇ ಹೇಳಿದಂಗೆ ಹೊಳೆಯ ಅಕ್ಕಪಕ್ಕದಲ್ಲೇ ಇದರ ಹಾವಳಿ ಕಾಣಿಸ್ಕೊತಾ ಇದೆ ಹೊರತು ಹೊಳೆಯಿಂದ ದೂರದಲ್ಲಿ. ಅಥವಾ ಎಲ್ಲೋ ಅಪರೂಪಕ್ಕೆ ತುಂಬ ದೊಡ್ಡ ಕೆರೆ ಇತ್ತು ಅಂದರೆ ಕೆರೆಯ ಸಮೀಪದ ಜಮೀನುಗಳಿಂದ ಮಾತ್ರ ನಮಗೆ ಈ ಹುಳ ಇರೋದು ಕಾಣಿಸುತ್ತೆ. ಬಟ್ ನೆಕ್ಸ್ಟ್ ಒಂದು ತಿಂಗಳೊಳಗೆ ಅಲ್ಲಿ ಈ ನೈಸರ್ಗಿಕ ಶತ್ರುಗಳು ಅದನ್ನು ದಾಳಿ ಮಾಡಿ ಮತ್ತೆ ನಿರ್ನಾಮ ಮಾಡ್ತಾ ಇದ್ದಾವೆ. ಹಾಗಾಗಿ ಈ ಕೀಟದ ಬಗ್ಗೆ ಜಾಸ್ತಿ ಯೋಚನೆ ಮಾಡಿಬಿಡಿ. ಬಟ್ ಈ ಥರದ್ದು ಒಂದು ಇತ್ತು ಅನ್ನೋದಷ್ಟೇ ನಮ್ಮ ಮಾಹಿತಿ ಇರಲಿ. ಯಾಕೆ ಅಂತಂದರೆ ನನ್ನ ಗುರುಗಳಿಗೆ ನಾನು ಬಳಸಲ್ಲ, ನಾನು ಹೇಳ್ತೀನಿ ಈ ಕೀಟನೇ ನೀವು ಕಲಿಸ್ಕೊಡ್ಲಿಲ್ಲ ಸರ್ ಅಂತೇಳಿ. ನಿನ್ನ ಮಕ್ಕಳಿಗೂ ನೀನು ಕಲಿಸೋದಕ್ಕಾಗೋದಿಲ್ಲ, ಯಾಕೆ ಅಂದರೆ ಆ ಕಾಲಕ್ಕೆ ಹುಳ ಇರೋದಿಲ್ಲ ಅಂತೇಳಿ ಅವತ್ತು ನಮ್ಮ ಗುರುಗಳು ಹೇಳಿದರು. ಅಂದರೆ ಆ ಒಂದು ಕ್ಷಣದಲ್ಲಿ ಬಂತು ಹೋಯ್ತಷ್ಟೇ. ಈಗ ನಮ್ಮಲ್ಲಿ ಈಗ ಕರೋನಾ ಬಂದು ಹೋಯ್ತಲ್ಲ, ಆ ರೀತಿ ಇದು ಒಂದು ಕಾಲಮಾನದಲ್ಲಿ ಬಂತು ಹೋಯಿತು. ಅದ್ರ ಬಗ್ಗೆ ಇದು ಮಾಡಿ, ಬಟ್ ಮಾಹಿತಿ ಇರಲಿ. ಚಿತ್ರಗಳೇ ನಿಮಗೆ ಭಾಳಷ್ಟು ಹಲವಾರು ವಿವಿಧದ ಮಾಹಿತಿಯನ್ನು ನೀಡ್ತವೆ. ಬಟ್ ಈ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ, ನಾನು ಒಬ್ಬ ಸುದೈವ, ಈ ಅವಕಾಶವನ್ನು ನನಗೆ ಬಳಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ಗುರುಗಳಿಗೆ ನಾನು ಸದಾ ಚಿರಋಣಿ. ಧನ್ಯವಾದಗಳು ಬಿಳಿ ಉಣ್ಣೆಯೇನು, ಧನ್ಯವಾದಗಳು ಪ್ರೊಫೆಸರ್ ಲಿಂಗಪ್ಪ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.